ನೀವು ಭಾರಿ ಕಷ್ಟದಲ್ಲಿದ್ದೀರಾ, ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀರಾ? ಇಲ್ಲಿದ್ದರೆ ಪ್ರಖ್ಯಾತ ವಶೀಕರಣ ಸ್ಪೆಷಲಿಸ್ಟ್ ಮತ್ತು ಜ್ಯೋತಿಷ್ಯರು ಪ್ರಸಾದ್ ಗುರುಜಿ ಡಿಸ್ಪ್ಲೇಲಿ ಕಾಣಿಸ್ತಿರುವಂತ ನಂಬರ್ಗೆ ತಕ್ಷಣವೇ ಕರೆ ಮಾಡಿ. ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಶತ ಸಿದ್ಧ. ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಇಲ್ಲಿದೆ ಶಾಶ್ವತ ಪರಿಹಾರ. ಕೊನೆಗೂ ಅಪ್ಪು ಅವರ ಕನಸು ಈಡೇರಲೇ ಇಲ್ಲ. ಅಪ್ಪು ಅವರು ಒಂದು ದೊಡ್ಡ ಮಟ್ಟಿಗೆ ಕನಸನ್ನ ಕಂಡಿದ್ರು, ಒಂದು ಅದ್ಭುತವಾದ ಡಾಕ್ಯುಮೆಂಟರಿಯನ್ನ ನಿರ್ಮಿಸುತ್ತಿದ್ರು. ಅದಕ್ಕಾಗಿ ಬಹಳಷ್ಟು ಆಸೆಯನ್ನ ಮತ್ತು ಕೆಲಸವನ್ನು ಕೂಡ ಮಾಡ್ತಿದ್ರು. ಅಪ್ಪು ಅವರು ನಮ್ಮ ಮನೆಯಲ್ಲ ಬಿಟ್ಟೋಗುವಂತ ಸ್ವಲ್ಪ ಹೊತ್ತಿನ ಮುಂಚೆ ಡಾಕ್ಯುಮೆಂಟರಿಯ ಕುರಿತಾಗಿಯೂ ಕೂಡ ಮಾತನಾಡಿದ್ರು. ಆ ಟೀಸರ್ ಒಂದನ್ನ ರೆಡಿ ಮಾಡ್ತಾ ಇದ್ದೀವಿ, ಅದನ್ನ ಥಿಯೇಟರ್ ನಲ್ಲಿ ಪ್ರದರ್ಶನ ಮಾಡಿ ಅಂತ ಕೂಡ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅದರ ಬಗ್ಗೆ ಬಹಳಷ್ಟು ಕನಸನ್ನ ಇಟ್ಕೊಂಡಿದ್ರು ಅಪ್ಪು ಅವರು. ಇದರ ಕುರಿತಾಗಿ ಅಶ್ವಿನಿ ಮೇಡಮ್ ಅವರ ಹತ್ರ ಕೂಡ ಬಹಳಷ್ಟು ಸ್ಟೋರಿಗಳನ್ನ ಹಂಚಿಕೊಳ್ತಿದ್ರು. ಇದ್ರ ಮೇಲೆ ತುಂಬಾನೇ ವರ್ಕ್ ಮಾಡಿದ್ರು ಅಪ್ಪು ಅವರು. ಒಂದು ಕನಸಿನ ಡಾಕ್ಯುಮೆಂಟರಿ ಆಗಿತ್ತು, ಇದನ್ನ ಜನರಿಗೆ ತೋರಿಸಬೇಕೆಂಬ ಉದ್ದೇಶದಿಂದ ಬಹಳಷ್ಟು ಶ್ರಮಿಸುತ್ತಿದ್ರು. ಆದ್ರೆ ಇದನ್ನ ಜನರಿಗೆ ತೋರಿಸಲು ಆಗ್ಲೇ ಇಲ್ಲ, ಅರ್ಧಕ್ಕೆ ನಿಂತು ಹೋಯಿತು. ಈ ಅಪ್ಪು ಅವರ ಕನಸನ್ನು ಅಶ್ವಿನಿ ಮೇಡಮ್ ಅವರು ಈಡೇರಿಸ್ತಾರ ಅಂತ ಕಾದು ನೋಡಬೇಕು. ಪಿ ಆರ್ ಕೆ ಪ್ರೊಡಕ್ಷನ್ ಮತ್ತು ಆಡಿಯೋ ಕಂಪನಿಯಿಂದ ಈ ಒಂದು ಡಾಕ್ಯುಮೆಂಟರಿ ಬರಬೇಕಾಗಿತ್ತು. ಈ ರೀತಿಯ ಒಂದು ಅದ್ಭುತವಾದಂತಹ ವ್ಯಕ್ತಿಯನ್ನ ನಾವು ಕಳೆದುಕೊಂಡು ಈಗಲೂ ಕೂಡ ದುಃಖವನ್ನ ಪಡುತ್ತಿದ್ದೇವೆ. ಅಪ್ಪು ಅವರು ಅಜರ ಅಮರ. ಆ ಕಾಲದಲ್ಲಿ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡಿದ್ರೆ ಈ ಕಾಲದಲ್ಲಿ ಅಪ್ಪು ಅವರನ್ನ ಕಳೆದುಕೊಂಡ್ವಿ. ಈ ಡಾಕ್ಯುಮೆಂಟರಿಯ ಕುರಿತಾಗಿ ಶಿವಣ್ಣ ಅವ್ರಿಗೂ ಕೂಡ ಗೊತ್ತಿತ್ತು. ಇದ್ರ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಕೂಡ ಮಾಡಿದ್ರಂತೆ. ಒಂದು ವಿಭಿನ್ನ ರೀತಿಯ ಡಾಕ್ಯುಮೆಂಟರಿ ಇದಾಗಿತ್ತು ಎಂಬ ಮಾಹಿತಿ ಎಲ್ಲರಿಗೂ ಕೂಡ ತಿಳಿದಿತ್ತು. ನೀವು ಕೂಡ ಅಪ್ಪು ಅವರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ, ಅವರ ಫ್ಯಾಮಿಲಿ ಇಷ್ಟನ? ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.